ಫೈನಲಿ ಸೇವ್ ಪ್ರಿ ರೆಡಿ. ತುಂಬಾ ಒಳ್ಳೆ ಸ್ಮೆಲ್ ಅಂತೂ ತುಂಬಾ ಒಳ್ಳೆ ಪರಿಮಳ ಬರ್ತಿದೆ. ಈ ತರ ಗ್ರೇವಿ ಇದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಒಂದು ಸ್ಪೆಷಲ್ ಆಗಿರುವ ರೆಸಿಪಿ, ನನಗೆ ಸ್ಪೆಷಲ್ ಸ್ಪೆಷಲ್ ಆಗಿರುವ ರೆಸಿಪಿ ನಾನು ಟ್ರೈ ಮಾಡ್ತಿದ್ದೀನಿ. ಅದೇನಂದ್ರೆ ಸೇವ್ ಪುರಿ. ಸೊ ನಂದು ಫೇವ್ರೇಟ್, ಅದೇ ಚಾಟ್ಸ್ ಅಲ್ಲಿ ನಂದು ಫೇವ್ರೇಟ್ ಸೇವ್ ಪುರಿ. ಪಾನಿಪುರಿ ಎಲ್ಲ ನಂಗೆ ಅಷ್ಟು ಇಷ್ಟ ಅಲ್ಲ. ಜಾಸ್ತಿ ಜನ ಪಾನಿಪುರಿ ಲೈಕ್ ಮಾಡ್ತಾರೆ, ಬಟ್ ನಂಗೆ ಯಾಕೋ ಇಷ್ಟ ಅಲ್ಲ ಪಾನಿಪುರಿ. ಸೇವ್ ಪುರಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಅದು ಕೂಡ ತುಂಬಾ ಬಿಸಿ ಬಿಸಿ ಆಗಿರ್ಬೇಕು ಸೇವ್ ಪುರಿ. ಸೊ ಕೆಲವು ಕಡೆ ಎಲ್ಲ ಏನಂದ್ರೆ ಸ್ಮಾಲ್ ಪೂರಿಗೆ ಆನಿಯನ್, ಟೊಮ್ಯಾಟೊ ಮತ್ತೆ ಸೇವ್ ಎಲ್ಲ ಹಾಕ್ಬಿಟ್ಟು ಅಷ್ಟೇ ಕೊಟ್ಬಿಡ್ತಾರೆ. ಬಟ್ ಕೆಲವು ಕಡೆ, ನಮ್ ಕಡೆ ಎಲ್ಲ ಹೇಗಂದ್ರೆ, ನಮ್ ಕಡೆನು ಆತರ ಕೊಡ್ತಾರೆ, ಬಟ್ ಕೆಲವೊಂದು ಹೋಟೆಲ್ಸ್ ಅಲ್ಲಿ ಹೇಗ್ ಕೊಡ್ತಾರೆ ಅಂದ್ರೆ, ಬಿಸಿ ಬಿಸಿ ಆಗಿರತ್ತೆ. ಬಿಸಿ ಬಿಸಿ ಗ್ರೀನ್ ಪೀಸ್ ಇದು ಗ್ರೇವಿ ಮಾಡ್ಬಿಟ್ಟು ಅದಕ್ಕೆ ಗ್ರೇವಿ ಹಾಕ್ಬಿಟ್ಟು ಅದ್ರ ಮೇಲೆ ಸೇವ್ ಹಾಕಿ ತಿನ್ನೋದು. ಸೊ ನಂಗೆ ಗ್ರೀನ್ ಪೀಸ್ ಗ್ರೇವಿ ಅದ್ರದ್ದು ಇರತ್ತಲ್ಲ, ಅದು ತುಂಬಾನೇ ಇಷ್ಟ ಆಗತ್ತೆ. ಸೊ ನಾನು ಸಿಂಪಲ್ ಆಗಿ ಸೇವ್ ಪುರಿ, ನಾವು ಬಿಸಿ ಬಿಸಿ ಸೇವ್ ಪುರಿ ಹೇಗ್ ಮಾಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ತುಂಬಾ ಈಸಿಯಾಗಿ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಹಾಗೆ ನಂತರನೇ ಸೇವ್ ಪುರಿ ಅಂದ್ರೆ ಯಾರು ಇಷ್ಟ ಪಡ್ತೀರಾ ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ, ಹಾಗಂದ್ರೆ ನನ್ಗೇನು ಗೊತ್ತಾಗತ್ತೆ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ ಫಸ್ಟ್ ಏನಂದ್ರೆ, ಒಂದು ಪೊಟ್ಯಾಟೊ, ಆಮೇಲೆ ನೋಡಿ ಗ್ರೀನ್ ಪೀಸ್ ಆಲ್ರೆಡಿ ನಾನು ನಿನ್ನೆನೆ ನೆನ್ಸಿಟ್ಟಿದ್ದೀನಿ. ಒಂದ್ ಕಪ್ ಅಷ್ಟು ತಗೊಂಡಿದ್ದೀನಿ ಗ್ರೀನ್ ಪೀಸ್. ಆಮೇಲೆ ಒಂದು ದೊಡ್ಡದು ಪೊಟ್ಯಾಟೊ ತಗೊಂಡಿದ್ದೀನಿ. ನಾವಿಬ್ರೇ ಇರೋದ್ರಿಂದ ಇಷ್ಟು ಸಾಕಾಗತ್ತೆ ನಮ್ಗೆ. ನಿಮ್ ಮನೇಲಿ ಜಾಸ್ತಿ ಜನ ಇದ್ರೆ ಜಾಸ್ತಿ ಪೊಟ್ಯಾಟೊ ಮತ್ತೆ ಗ್ರೀನ್ ಪೀಸ್ ಜಾಸ್ತಿ ತಗೊಳ್ಳಿ. ಇದನ್ನೀಗ ಫಸ್ಟ್ ನಾನು ಕುಕ್ಕರ್ಗೆ ಹಾಕ್ತೀನಿ, 3 ವಿಸಿಲ್ ಮಾಡ್ಕೊಳ್ತೀನಿ. ಸೊ ಚೆನ್ನಾಗಿ ಬೇಯ್ತದೆ, ಚೆನ್ನಾಗಿ ಬೇಯ್ಬೇಕಿದು ಹಾಗಾಗಿ. ಸೊ ಬನ್ನಿ ಈಗ ಫಸ್ಟ್ ಇದನ್ನ ಕುಕ್ಕರ್ಗೆ ಹಾಕುವ. ಇಲ್ಲಿ ಪೊಟ್ಯಾಟೊ ಅನ್ನು ನಾನು ಪೀಸ್ ಪೀಸ್ ಮಾಡಿ ಹಾಕಿದ್ದೇನೆ, ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗ್ಲಿ ಅಂತ. ನೆಕ್ಸ್ಟ್ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಸ್ವಲ್ಪ, ನೆಕ್ಸ್ಟ್ ಇದು ಆನಿಯನ್, ಆಮೇಲೆ ಒಂದು 3 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಗ್ರೀನ್ ಚಿಲೀಸ್, ಆಮೇಲೆ ಶುಂಠಿ. ಇಷ್ಟನೀಗ ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು 2 ಆನಿಯನ್ ತಗೊಂಡಿದ್ದೀನಿ. ಸೊ ಒಂದು ಆನಿಯನ್ ಇಷ್ಟನ್ನು ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಇದು ಲಾಸ್ಟಿಗೆ ಇದು ಸೇವ್ ಪುರಿಯಲ್ಲಿ ಹಾಕ್ಲಿಕ್ಕೆ ತಿನ್ಲಿಕ್ಕೆ. ಈಗ ಫಟಾಫಟ್ ಇದನ್ನ ಪೇಸ್ಟ್ ಮಾಡ್ಕೊಡುವ. ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಪೇಸ್ಟ್ ಮಾಡಿ. ಕುಕ್ಕರ್ ಅಲ್ಲಿ 3 ವಿಸಿಲ್ ಆಯ್ತು. ಈಗ ಇದು ಪೊಟ್ಯಾಟೊವನ್ನು ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡುವ. ಒಂದು ತಿನ್ನ ಪೇಸ್ಟ್ ತರ ಆಗ್ಬೇಕು ಪೊಟ್ಯಾಟೊ. ಈ ತರ ಸ್ಮ್ಯಾಶ್ ಆದ್ಮೇಲೆ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ತರ ಮಾಡ್ಕೊಳ್ಳಿ ಪೊಟ್ಯಾಟೊವನ್ನು. ನೋಡಿ ಈ ತರ ಬರ್ಬೇಕು. ನೋಡಿ ಪೊಟ್ಯಾಟೊ ಕೂಡ ರೆಡಿ ಆಯ್ತು. ಇಷ್ಟು ಸ್ಮೂತ್ ಆಗ್ಬೇಕು. ನೆಕ್ಸ್ಟ್ ಇದು ಪೇಸ್ಟ್ ಕೂಡ ರೆಡಿ ಆಗಿದೆ. ಈಗ ಲಾಸ್ಟ್ ಸ್ಟೆಪ್, ಬನ್ನಿ ಬೇಗ ಬೇಗನೆ ಮಾಡುವ. ಇದಕ್ಕೆ ಸ್ವಲ್ಪ ನೀರ್ ಬೇಕಿದ್ರೆ ನೀರ್ ಆಡ್ ಮಾಡ್ಬೋದು ಫ್ರೆಂಡ್ಸ್. ಈಗ ನಾನು ಕುಕ್ಕರ್ ಇಂದ ತೆಗೆದು ಇದಕ್ಕೆ ಶಿಫ್ಟ್ ಮಾಡಿದೆ. ಇದ್ರಲ್ಲಿ ಮಾಡುವ, ಇದ್ರಲ್ಲಿ ಈಸಿ ಆಗತ್ತೆ. ಈಗ ನಾನು ಆಗ ಮಾಡಿರುವ ಪೇಸ್ಟ್ ಮತ್ತೆ ಸ್ಮ್ಯಾಶ್ ಪೊಟ್ಯಾಟೊ ಹಾಕ್ತೀನಿ. ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡುವ. ಈಗ ಇದು ನಾವು ಆಗ ಮಿಕ್ಸಿಯಲ್ಲಿ ಮಾಡ್ಕೊಂಡಿರುವ ಪೇಸ್ಟ್. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪೊಟ್ಯಾಟೊ ಪೇಸ್ಟ್ ಅನ್ನು ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ಮಸಾಲ ಆ್ಯಡ್ ಮಾಡಲಿಕ್ಕಿದೆ. ನಾನಿಲ್ಲಿ ಓನ್ಲಿ 3 ಮಸಾಲ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ಫಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್, ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಹಾಕೊಂಡ್ರೆ ಆಯ್ತು. ಆಮೇಲೆ ನೆಕ್ಸ್ಟ್ ಸ್ವಲ್ಪನೇ ಸ್ವಲ್ಪ ಜೀರಾ ಪೌಡರ್, ಲಾಸ್ಟ್ ಚಾಟ್ ಮಸಾಲ. ನನಗೆ ಖಾಲಿ ಖಾರನೇ ಇಷ್ಟ ಅಲ್ಲ, ನನಗೆ ಸ್ವಲ್ಪ ಸ್ವೀಟ್ ಕೂಡ ಇರಬೇಕು, ಹಾಗಾಗಿ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಒಂದು ಅರ್ಧದಷ್ಟು ಲೆಮನ್, ಆಮೇಲೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ರೆ ಆಯ್ತು, ಫಿನಿಶ್. ಇದನ್ನು ಈಗ ಮುಚ್ಚಿಬಿಟ್ಟು ಬಾಯ್ಲ್ ಮಾಡ್ಲಿಕ್ಕೆ ಇಡಬೇಕು. ಇದು ಕರೆಕ್ಟ್ 4-5 ಮಿನಿಟ್ಸ್ ಬೇಯಲೇಬೇಕು, ಯಾಕಂದ್ರೆ ಈಗ ನೀರಿದೆ ಅಲ್ವಾ ಗ್ರೇವಿ, ಸ್ವಲ್ಪ ದಪ್ಪಗೆ ಆಗ್ಬೇಕು. ಇದೀಗ ಮುಚ್ಚಿಟ್ಟಿದ್ದೀನಿ, ಒಂದು 3-4 ಮಿನಿಟ್ಸ್ ಚೆನ್ನಾಗಿ ಬೇಯಲಿ, ಆಮೇಲೆ ಇದು ತೆಗಿವ. ಈಗ 4 ಮಿನಿಟ್ಸ್ ಆಯ್ತು, ಇದು ತೆಗಿವ. ಸ್ವಲ್ಪ ದಪ್ಪಗೆ ಆದ್ರೆ ಸಾಕು, ತುಂಬಾ ನೀರಿದ್ರೆ ಚೆನ್ನಾಗಿರಲ್ಲ ಗ್ರೇವಿ. ನೋಡಿ ಗ್ರೇವಿ ಇಲ್ಲಿ ದಪ್ಪಗೆ ಆಗಿದೆ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂದ್ರೆ ವಾವ್. ನೋಡಿ ಇಷ್ಟು ತಿಕ್ಕಿರ್ಬೇಕು ಗ್ರೇವಿ. ಈಗ ಎಲ್ಲ ರೆಡಿ ಇದೆ, ಪೂರಿ ಕೂಡ ರೆಡಿ ಇದೆ. ಪೂರಿ ಮಾತ್ರ ನಾವು ಶಾಪ್ ಅಲ್ಲಿ ತಂದಿರೋದು. ಇಲ್ಲಿ ಸೇವ್ ಪುರಿ ಗ್ರೇವಿ ಕೂಡ ರೆಡಿ ಆಗಿದೆ. ಸೊ ಈಗ ಫಟಾಫಟ್ ಪ್ಲೇಟ್ಗಾಗಿ ತಿನ್ನುವ. ಫಸ್ಟ್ ಇಲ್ಲಿ ನಾನು ಪ್ಲೇಟ್ಗೆ ಗ್ರೀನ್ ಪೀಸ್ ಇದು ಗ್ರೇವಿ ಇದೆಲ್ಲ ಅದು ಹಾಕ್ತಿದ್ದೀನಿ. ನೆಕ್ಸ್ಟ್ ಸ್ಮಾಲ್ ಸ್ಮಾಲ್ ಪೂರಿಯನ್ನು ರೌಂಡ್ ಆಗಿ ಇಡ್ತಾ ಬರ್ತೀನಿ. ಈ ಪೂರಿ ಒಳಗಡೆ ಸ್ವಲ್ಪ ಸ್ವಲ್ಪನೇ ಸೇಮ್ ಗ್ರೇವಿ ಹಾಕೋದು. ಈಗ ನೆಕ್ಸ್ಟ್ ಆನಿಯನ್ ಅನ್ನು ಹಾಕ್ತಾ ಹೋಗಿ ಪೂರಿ ಒಳಗಡೆ, ಅದಾದ್ಮೇಲೆ ಟೊಮ್ಯಾಟೊ, ಅದಾದ್ಮೇಲೆ ಸೇವ್ ಕಂಪ್ಲೀಟ್ ಸ್ಪ್ರೆಡ್ ಮಾಡಿ ಹಾಕಿ, ಅದಾದ್ಮೇಲೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ದು ಸೇವ್ ಪುರಿ ರೆಡಿ. ಕೆಲವರೆಲ್ಲ ತುಂಬಾ ಮಸಾಲಾಸ್ ಯೂಸ್ ಮಾಡ್ತಾರೆ, ಆಮೇಲೆ ತುಂಬಾ ಸಾಸ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ನಂಗೆ ಅದೆಲ್ಲ ಇಷ್ಟ ಇಲ್ಲ. ಏನಿದ್ರು ನ್ಯಾಚುರಲ್ ಆಗಿ ಇರ್ಲಿ ಅಂತ ನ್ಯಾಚುರಲ್ ಆಗಿನೇ ಮಾಡಿದ್ದೀನಿ. ಹಾಗೆ ನಿಮ್ಗೇನು ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಫೈನಲಿ ಸೇವ್ ಪುರಿ ರೆಡಿ. ತುಂಬಾ ಒಳ್ಳೆ ಸ್ಮೆಲ್ ಅಂತೂ ತುಂಬಾ ಒಳ್ಳೆ ಪರಿಮಳ ಬರ್ತಿದೆ. ಸೊ ಈಗ ತಿನ್ನೋದು, ಟೇಸ್ಟ್ ಮಾಡೋದು. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ತೀನಿ. ನಾನೇ ಮಾಡೋದು, ನಾನೇ ತಿನ್ನೋದು. ನನ್ನ ಹಸ್ಬೆಂಡ್ ಈಗ ಇಲ್ಲ, ಇಲ್ಲಾಂದ್ರೆ ಅವ್ರಿಗೆ ಕೊಡ್ಬೋದಿತ್ತು, ಅವ್ರು ಆಫೀಸಿಗೆ ಹೋಗಿದ್ದಾರೆ. ಸೊ ಈಗ ನಾನೇ ಮಾಡಿರೋದ್ರಿಂದ ನಾನೇ ತಿನ್ಬೇಕು ಅಷ್ಟೆ. ಖಾರ ಇದೆ, ನನ್ ಸ್ವೀಟ್ ಸ್ವಲ್ಪ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕಿದೆ, ಹಾಗಾಗಿ ಖಾರ. ಬಟ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಏನ್ ಗೊತ್ತಾ, ಕೆಲವರು ಒಂದೊಂದ್ ರೀತಿ ಮಾಡ್ತಾರೆ, ಕೆಲವರು ಡ್ರೈ ಮಾಡ್ತಾರೆ. ನನಗೆ ಡ್ರೈ ಇಷ್ಟ ಅಲ್ಲ, ಈ ತರ ಗ್ರೇವಿ ಇದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನಂಗೆ ಪೊಟ್ಯಾಟೊ ಮತ್ತೆ ಗ್ರೀನ್ ಬಟಾಣಿ ಗ್ರೇವಿ ಇರುತ್ತಲ್ಲ, ಅದು ನನಗೆ ತುಂಬಾನೇ ಇಷ್ಟ. ಚೆನ್ನಾಗಿದೆ ಇದು, ನಾನ್ ಮಾಡಿದೇನಂತ ಚೆನ್ನಾಗಿದೆ ಅಂತ ಹೇಳೋದಲ್ಲ, ಇದು ರಿಯಲ್ಲಿ ಚೆನ್ನಾಗಾಗಿದೆ. ಯಾವಾಗ್ಲೂ ನಾವು ಈ ತರದನ್ನೆಲ್ಲ ಹೋಟೆಲಲ್ಲಿ ತಿಂತೀವಿ, ಮನೇಲಿ ಟ್ರೈಯೇ ಮಾಡಲ್ಲ. ನೋಡಿ ಮನೇಲಿ ಮಾಡಿದ್ರೆ ಹೆಲ್ದಿ ಕೂಡ. ಹೋಟೆಲಲ್ಲಿ ಯಾವಾಗ್ಲೂ ತಿನ್ಬಾರ್ದು, ಯಾವಾಗಾದ್ರೂ ಒಂದ್ಸಲ ತಿನ್ಬೇಕು. ಈಸಿಯಾಗಿ ಹೇಗ್ ಮಾಡೋದಂತ ಹೇಳಿದೀನಿ, ನೀವು ಮನೇಲಿ ಟ್ರೈ ಮಾಡಿ. ನಿಮ್ಮ ಮನೇಲಿ
ಈಗಿನ ಮಕ್ಕಳಿಗಂತು ಚಾಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ನಮ್ಗೇನು ಚಾಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಯಾವಾಗ್ಲೂ ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಿಂತ ಈ ತರ ಮನೆಯಲ್ಲೇ ಮಾಡಿ ನಿಮ್ಗೆ ನಿಮ್ ಮಕ್ಳಿಗೆ ಮನೆಯವ್ರಿಗೆಲ್ಲ ಮಾಡಿಕೊಟ್ರೆ ಬೆಸ್ಟ್. ಬಟ್ ಇದನ್ನೆಲ್ಲ ಮಾಡ್ಲಿಕ್ಕೆ ತುಂಬಾ ಪೇಷನ್ಸ್ ಇರ್ಬೇಕಾಯ್ತಾ. ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ನಂದು ಚಾಟ್ಸ್ ಅಲ್ಲಿ ನಂದು ಫೇವ್ರೇಟ್ ಉಂಟಲ್ಲ ಇದೆ ಸೇವ್ ಪುರಿ. ಅದೇ ಬಿಸಿ ಬಿಸಿ ಆಗಿರೋದು ಸೇವ್ ಪುರಿ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಫೈನಲಿ ನಾನು ಮಾಡಿದೆ, ಚೆನ್ನಾಗಾಯ್ತು. ಟ್ರೈ ಮಾಡಿ ನೋಡಿ, ಚೆನ್ನಾಗಾಗತ್ತೆ. ಓಕೆ ಫ್ರೆಂಡ್ಸ್, ಇದು ರೆಸಿಪಿ ವಿಡಿಯೋ ಆಯ್ತು. ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ನೀವು ನಿಮ್ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ನೀವು ಕೂಡ ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿದ್ರೆ ಹೇಗಾಗಿತ್ತು ಇದೆಲ್ಲ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಓಕೆ ಫ್ರೆಂಡ್ಸ್, ಇನ್ನು ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.